ಕೀರ್ತನಿಗೆ, ಕನ್ನಡ ವಿರೋಧ ಚಕ್ರತೀರ್ಥನಿಗೆ, ಲೋಹಿತ ಚಕ್ರತೀರ್ಥನಿಗೆ, ಲೋಹಿತ ಚಕ್ರತೀರ್ಥನಿಗೆ, ಕನ್ನಡ ವಿರೋಧಿ ಚಕ್ರತೀರ್ಥನಿಗೆ, ಕನ್ನಡ ವಿರೋಧಿ ಚಕ್ರತೀರ್ಥನಿಗೆ, ಕನ್ನಡ ವಿರೋಧಿ ಚಕ್ರತೀರ್ಥನಿಗೆ, ಕಾವೇರಿ ಮಠಕ್ಕೆ ಚಕ್ರತೀರ್ಥನಿಗೆ, ಚಕ್ರತೀರ್ಥನಿಗೆ ಮಠಕ್ಕೆ ಜೈ, ಕಾವೇರಿ ಮಠಕ್ಕೆ ಜೈ, ಕನ್ನಡ ಮಠಕ್ಕೆ ಜೈ, ಕನ್ನಡ ಮಠಕ್ಕೆ ಜೈ, ಭುವನೇಶ್ವರಿ ಮಠ ರೋಹಿತ್ ಚಕ್ರತೀರ್ಥನಿಗೆ, ಕವಿ ಸಾಹಿತಿಗಳಿಗೆ ಇಚ್ಛೆ ಮಾಡ್ತಾರೆ ರೋಹಿತ್ ಚಕ್ರವರ್ತಿಗೆ, ಚಕ್ರತೀರ್ಥನಿಗೆ, ಚಕ್ರತೀರ್ಥನಿಗೆ ಬೋಲೋ ಭಾರತ್ ಮತಕ್ಕೆ. ಹೀಗೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಸರ್ಕಾರಕ್ಕೆ. ಮತ್ತು ಏನು ಈ ರೋಹಿತ್ ಚಕ್ರತೀರ್ಥನವರು 180 crore ಮೌಲ್ಯದ ಅವ್ರ ಮುದ್ರಣ, ಅವರು ಮುದ್ರಣ ಮುದ್ರಣ ಮಾಡಿದ ಪುಸ್ತಕಗಳು ಇವತ್ತು ಗೋಡನಲ್ಲಿ ಅನಾಥವಾಗಿ ಬಿದ್ದಿದೆ. ಆ ತೆರಿಗೆ ಹಣನ ಪೋಲಾಗಿದೆ, 180 crore ಏನು ನಷ್ಟ ಆಗಿದೆ. ಆ ಹಣನ ಸರ್ಕಾರದವರು ಅವ್ರ ಸ್ಥಿರಾಸ್ತಿ ಆಗಲಿದ್ದು ಅವ್ರ ಆಸ್ತಿಯ ಮುಟ್ಟುಗೋಲು ಹಾಕ್ಕೊಂಡು ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಮತ್ತು ಆದಷ್ಟು ಬೇಗ ಮಕ್ಕಳಿಗೆ ಪಠ್ಯಪುಸ್ತಕನ ರಿಲೀಸ್ ಮಾಡಬೇಕು. ಮತ್ತು ಈ ದಿನ ನಮ್ಮ ಕನ್ನಡ ವಿರೋಧಿ, ಕನ್ನಡದ ಅವಲಯಕಾರಿ ಹೇಳಿಕೆ ನೀಡಿರುವಂಥ ಚಕ್ರತೀರ್ಥರು ಅವರು ಈ ಕನ್ನಡಕ್ಕೆ ನಮಗೆ ಅನ್ಯಾಯ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ಇವತ್ತು ಪಿಂಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ಎಳ್ಳು ಜೀರಿಗೆನೂ ನಮ್ಮ ಕನ್ನಡಕ್ಕೆ ಇದ್ದರೂ ಅವರು ಸತ್ತಂಗೆ ಅನ್ನೋ ಒಂದು ಭಾವನೆಯಿಂದ ಎಳ್ಳೂ ಸಹ ತರ್ಪಡಿಬಿಟ್ಟಿದ್ದೀವಿ. ಕವಿ ಸಾಹಿತಿಗಳ ವಿರುದ್ಧ ಮಾಡೋದಕ್ಕೆ ಎಳ್ಳೂ ಮತ ಬಿಟ್ಟಿದ್ದೀವಿ. ಕರ್ನಾಟಕಕ್ಕೆ ಬೇಡವಾದಂಥ ಮನುಷ್ಯ ಏನೋ ಅಂತ ಹೇಳ್ತಾ ಇದ್ದು ಮಂಡ್ಯ ರಕ್ಷಣೆ ವ್ಯಕ್ತಿ ನಮ್ಮ ಸಂಘಟನೆಗಳು ಸೇರಿ ಇವತ್ತು ಪಿಂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.